ನಮಸ್ಕಾರಗಳು ನಾನು ಬಸವರ ಸರ್ ತಮ್ಮೆಲ್ಲರಿಗೂ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಗುರುತಿಸೋಣ ಬರೆಯೋಣ ಇದರ ಅಡಿ ವಾಚನ ಪಾಠ ಎರಡು ಈಕಾರಗಳ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ ಹೌದಾ ನೋಡಿ ಈಕಾರ ಮತ್ತು ಈಕಾರಗಳ ಪರಿಚಯ ಓದೋಣ ಬನ್ನಿ ಇಲ್ಲಿ ಚಿತ್ರವನ್ನು ತಾವು ಮೊದಲು ಗಮನಿಸಬೇಕು ಈ ಚಿತ್ರದಲ್ಲಿ ಏನು ನೋಡ್ತಾ ಇದ್ದೀರಾ ತಾವು ಇಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಆಟವನ್ನು ಆಡ್ತಾ ಇದ್ದಾರೆ ಹೌದಲ್ವಾ ಇಲ್ಲಿ ಒಂದು ಪಾಠವನ್ನು ಕೊಟ್ಟಿದ್ದಾರೆ ಅತೀ ಸಣ್ಣದಾದ ಒಂದು ಪಾಠವಿದೆ ಇಲ್ಲಿ ಓದಿರಿ ಎಲ್ಲರೂ ನೀವು ನನ್ನ ಹಿಂದೆನೇ ಈಶ ಹೌದಾ ಈಶ ಇವ ಈಶ ಆತ ಅಮರ ಹೌದಾ ಇವ ಈಶ ಇವ ಈಶ ಅಂತ ತಿಳ್ಕೊಳ್ಳಿ ಆತ ಅಮರ ಅಂತ ತಿಳ್ಕೊಳ್ಳಿ ಈಶ ಅಮರರ ಆಟ ಹೌದಾ ಈ ಈ ತ ಮ ಶ ನೋಡಿ ಎಷ್ಟು ಸುಲಭವಾಗಿದೆ ಈಶ ಇವ ಈಶ ಆತ ಅಮರ ಈಶ ಅಮರರ ಆಟ ಈ ಈ ತ ಮ ಶ ಹೌದಲ್ವಾ ನೆಕ್ಸ್ಟ್ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ ಇಲ್ಲಿ ಬಾ ತಿಳಿಯೋಣ ಈ ಇಲ್ಲಿ ನೋಡಿ ಸಣ್ಣ ಈ ಹಾಂ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಸಣ್ಣ ಈ ಶ ಇದಕ್ಕೆ ಈಕಾರ ಸೇರಿದಾಗ ಶಿ ಆಗತ್ತೆ ಹೌದಲ್ವಾ ಶ ಈಕಾರ ಸೇರಿದಾಗ ಶಿ ಆಗತ್ತೆ ಶಿ ಶಿ ಖ ರ ಶಿಖರ ಇದು ಶಿಖರ ಹೌದಲ್ವಾ ಶಿಖರ ಇನ್ನು ಟ ತೀಡಿರಿ ಇಲ್ಲಿ ಟ ಕೊಟ್ಟಿದ್ದಾರೆ ಹೌದಾ ಇಲ್ಲಿ ಟ ಕೊಟ್ಟಿದ್ದಾರೆ ಇಲ್ಲೇನಿದೆ ಇದು ಟಗೆ ಈಕಾರ ಸೇರಿದೆ ಅಂದರೆ ಟಿ ಮಿ ಶಿ ಟಿ ಮಿ ಶಿ ಇದನ್ನು ಸಿಸ್ಪೆನ್ಸ್ ಇಲ್ಲ ಮುಖಾಂತರ ತಾವು ತೀಡಬೇಕು ಸರಿನಾ ಮುಂದೆ ನೋಡೋಣ ನೋಡಿರಿ ಚರ್ಚಿಸೋಣ ಈ ಚಿತ್ರವನ್ನು ಮೊದಲು ನೋಡಿರಿ ಅಂತ ಹೇಳಿದರೆ ಆಮೇಲೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಅವರು ನೋಡೋಣ ಇಲ್ಲಿ ಚಿತ್ರವರ್ಣನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ದೊಡ್ಡ ದೊಡ್ಡದಾದ ಒಂದು ಕಟ್ಟಡಗಳಿವೆ ಹೌದಾ ಗಿಡ ಮರಗಳಿವೆ ಹೌದಾ ತುಂಬ ಒಂದು ಉದ್ಯಾನವನವಿದೆ ಇದು ಉದ್ಯಾನವನ ಹುದೋಟ ಅಂತಲೇ ಹೇಳ್ಬೋದು ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಮಕ್ಕಳು ಆಟವನ್ನು ಆಡ್ತಾ ಇದ್ದಾರೆ ಆಮೇಲೆ ದೊಡ್ಡವರು ಮಾತನ್ನು ಹೇಳ್ತಾ ಇದ್ದಾರೆ ಹೌದಾ ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ ಹೌದಾ ಇಲ್ಲಿ ಬಾಕ್ ಮೇಲೆ ಕುಳಿತಿದ್ದಾರೆ ಕುರ್ಚಿಗಳನ್ನು ಹಾಕಲಾಗಿದೆ ಇದು ಮುಂಜಾನೆಯ ಸಮಯ ಇರಬಹುದು ಹೌದಲ್ವಾ ವಾಕಿಂಗ್ ಮಾಡುವ ಸಮಯ ಇರ್ಬೋದು ಹೌದಾ ಈ ಗಾರ್ಡನ್ ಅಂತೀವಲ್ಲ ನಾವು ಇಂಗ್ಲೀಷ್ನಲ್ಲಿ ಗಾರ್ಡನಲ್ಲಿ ಇವರೆಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ ದೊಡ್ಡವರು ಸಣ್ಣವರು ಚಿಕ್ಕವರು ಎಲ್ಲರೂ ಈ ವಾಕಿಂಗ್ ಮಾಡ್ತಾ ಇದ್ದಾರೆ ಒಂದು ವ್ಯಾಯಾಮಕ್ಕಾಗಿ ಇವರು ಹೊರಗಡೆ ಬಂದಿದ್ದಾರೆ ಹೌದಲ್ವಾ ಇನ್ನು ಮುಂದೆ ನೋಡೋಣ ಈ ಚಿತ್ರ ಏನು ಹೇಳುತ್ತೆ ನಮಗೆ ಇದು ಒಂದು ಗಾರ್ಡನ್ದಲ್ಲಿಯ ಚಿತ್ರ ಹೌದಲ್ವಾ ಇಲ್ಲಿ ತುಂಬ ಗಿಡಮರಗಳಿವೆ ಹೌದಾ ನೋಡಿ ಇಲ್ಲಿ ಜೋಕಾಲಿಯನ್ನು ಆಡ್ತಾ ಇದ್ದಾರೆ ಹುಡುಗಿಯರು ಹೌದಲ್ವಾ ಇಲ್ಲಿ ಜಾರು ಬಂಡೆ ಮಾಡ್ತಾ ಇದ್ದಾನೆ ಇವ ಇಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಮಕ್ಕಳು ಹೌದಲ್ವಾ ಇಲ್ಲಿ ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಹೌದಲ್ವಾ ಏನು ಹೇಳುತ್ತೆ ಚಿತ್ರ ಶಿಕ್ಷಕರು ಚಿತ್ರದ ಬಗ್ಗೆ ಹರಟೆ ಹೊಡೆಯಬೇಕು ಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಬೇಕು ಉದಾಹರಣೆಗಾಗಿ ಮಕ್ಕಳು ಯಾವ ಯಾವ ಆಟವನ್ನು ಆಡ್ತಿದ್ದಾರೆ ನೀವು ಹೂದೋಟದಲ್ಲಿ ಯಾವ ಯಾವ ಆಟ ಆಡುತ್ತೀರಿ ಹೌದಾ ಹೀಗೆ ಶಿಕ್ಷಕರು ಪ್ರಶ್ನೆಗಳನ್ನು ಕೇಳಿದಾಗ ನೀವು ವ್ಯವಸ್ಥಿತವಾಗಿ ಉತ್ತರವನ್ನು ಕೊಡಬೇಕು ಮಕ್ಕಳೇ ಹೌದಲ್ವಾ ನೀವೆಲ್ಲ ಗಾರ್ಡನ್ಗೆ ಹೋಗಿರ್ತೀರಾ ಹೊದೋಟಕ್ಕೆ ಹೋಗಿರ್ತೀರಾ ಉದ್ಯಾನವನಕ್ಕೆ ಹೋಗಿರ್ತೀರಾ ನಿಮ್ಮೆಲ್ಲ ಅನುಭವ ಇದ್ದೇ ಇದೆ ಹೌದಲ್ವಾ ಇನ್ನು ತಿಳಿಯೋಣ ಏನು ತಿಳಿಯೋಣ ಈಕಾರ ಅಂದರೆ ಸಣ್ಣ ಈ ದೊಡ್ಡ ಈ ಅಂದರೆ ದೀರ್ಘ ಬರತಕ್ಕಂಥ ಈಕಾರ ಹೌದಲ್ವಾ ಇಲ್ಲಿ ಪರಿಚಯ ನೋಡಿ ಈಕಾರ ಹೌದಾ ಇದು ದೊಡ್ಡ ಈ ಅಂತ ತಿಳ್ಕೊಳ್ಳೋಣ ಇಲ್ಲೇನಿದೆ ಮ ಅದಕ್ಕೆ ಈಕಾರದ ಒಂದು ಹಲೋ ಹಾಂ ಬರ್ತಂತ್ರಿ ಇಲ್ಲಿ ಈಕಾರ ಅಂತ ಇದೆ ಹೌದಲ್ವಾ ಮ ಹೌದ ಈಕಾರ ಅದು ಮೀ ಆಗತ್ತೆ ಮ ಈಕಾರ ಮೀ ಆಗತ್ತೆ ಮೀ ಈಕಾರ ಮೀ ಆಗತ್ತೆ ಹೌದಲ್ವಾ ಮೀ ಮೀನು ಅವು ಬಳ್ಳಿಗಳನ್ನು ಬರೆಯುವಾಗ ಈ ಎಲ್ಲ ದೀರ್ಘಗಳನ್ನು ಹೌದಾ ಅಕಾರ ಆಕಾರ ಈಕಾರಗಳನ್ನು ಅಹಾಕಾರವರೆಗೂ ಅಕ್ಷರಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೀನಿ ಈಗಾಗಲೇ ನಾನು
ಈ ಎಲ್ಲ ಬಳ್ಳಿಗಳನ್ನು ಬರೆಯುವಾಗ ಈ ಅಕಾರ ಆಕಾರ ಈಕಾರ ಹೌದಾ ಊಕಾರ 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 ಎಲ್ಲ ಬರುತ್ತೆ ಹೌದಲ್ವಾ ಬಳ್ಳಿಗಳನ್ನು ತಾವು ಅಭ್ಯಾಸ ಮಾಡಿದ್ದೀರಿ ಈಗಾಗಲೇ ಇನ್ನು ಇವುಗಳನ್ನು ತೀಡೋಣ ನಾವು ಇಲ್ಲಿ ಹೌದಾ ಟೀ ರೀ ಶೀ ತೀ ಟೀ ಅಂದರೆ ಈ ತೀಡಿದ ಮೇಲೆ ಈ ತೀಡೋಕ್ಕಿಂತ ಮುಂಚೆ ತೀಡಿದ ಮೇಲೆ ಹೀಗೆ ಅಕ್ಷರ ಕಾಣುತ್ತೆ ಇಲ್ಲಿ ಕೆಳಗಡೆ ನೀವು ರೇಖಾಭ್ಯಾಸ ಕೊಟ್ಟಿದ್ದಾರೆ ಅದರ ಮೇಲೆ ನೀವು ತೀಡಬೇಕು ಅಂದರೆ ಟೀ ಮೀ ಶೀ ಹೌದಲ್ವಾ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಉ ಉ ದ ಗ ಯ ಈ ಒಂದು ಅಕ್ಷರಗಳ ಪರಿಚಯವನ್ನು ಮಾಡಿಕೊಳ್ಳೋಣ.